ಟೆಂಡರ್ ಹಾಕಿರುವ ಗುತ್ತಿಗೆದಾರರು ಅತಿ ಶೀಘ್ರವಾಗಿ ಕೆಲಸ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತದೆ ಎಂದು ಶಾಸಕ ವೆಂಕಟರಮಣಪ್ಪ ಎಚ್ಚರಿಸಿದರು. ತಾಲೂಕಿನ ಪಾವಳ್ಳಿ ಗ್ರಾಮದಲ್ಲಿ ಬುಧವಾರ ಕೆಎಸ್ಪಿಡಿಸಿಎಲ್ನ 250 ಮೆಗಾವಾಟ್ ಸೋಲಾರ್ ವಿದ್ಯುತ್ ಸ್ಥಾವರ ಸ್ಥಳೀಯ ಪ್ರಾದೇಶಿಕ ಯೋಜನೆ ಅಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಹಾಗೂ ರಸ್ತೆ ಡಾಂಬರೀಕರಣದ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತಾಡಿದ ಶಾಸಕ ವೆಂಕಟರಮಣಪ್ಪ, ಬುಗುಡೂರು, ಬಿಕೆಹಳ್ಳಿ, ಗೌಡತಿಮ್ಮನಹಳ್ಳಿ, ಕೆಂಚಗನಹಳ್ಳಿ, ಪಳವಳ್ಳಿ, ಕಾಮನದುರ್ಗ, ಪೋತಗನಹಳ್ಳಿ ಗ್ರಾಮದಲ್ಲಿ ಕ್ರಮವಾಗಿ ತಲಾ 12 ಲಕ್ಷಗಳಂತೆ ಒಟ್ಟು 90 ಲಕ್ಷಗಳ ವೆಚ್ಚದಲ್ಲಿ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಲಾಯಿತು. ಕ್ಯಾತಗನಕೆರೆ ಗ್ರಾಮದಿಂದ ಬೂಪುರು ಗ್ರಾಮದ ರಸ್ತೆಗೆ 65 ಲಕ್ಷ ರೂಪಾಯಿ, ಪಳವಳ್ಳಿಯಿಂದ ಬಿಕೆ ರಸ್ತೆ ಹಳ್ಳಿಗೆ 1 ಕೋಟಿ ರೂಪಾಯಿ, ಪಳವಳ್ಳಿಯಿಂದ ವೀರಮ್ಮನ ಹಳ್ಳಿಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ಮಾಡಲಾಯಿತು. ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ನಬಾರ್ಡ್ನಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 26 ಪ್ರಾಥಮಿಕ ಶಾಲೆಗಳನ್ನು ಕಟ್ಟುವುದಕ್ಕೆ ಈಗಾಗಲೇ ಗುದ್ದಲಿ ಪೂಜೆ ಮಾಡಲಾಗಿದ್ದು ತಾಲೂಕಿನಾದ್ಯಂತ ಪ್ರತಿ ಮನೆಗೆ ನಳ್ಳಿಯನ್ನು ಕೊಡಲಾಗುತ್ತಿದೆ. 3.5 ಕೋಟಿ ವೆಚ್ಚದಲ್ಲಿ ತಿರುಮಣಿಯಲ್ಲಿ ಸಿಸಿ ರಸ್ತೆ ಮಂಜೂರು ಮಾಡಲಾಗಿದೆ. 2.5 ಕೋಟಿ ವೆಚ್ಚದಲ್ಲಿ ಪಾವಗಡ ಟೌನ್ನಲ್ಲಿ ಬಿಸಿಎಂ ಹಾಸ್ಟೆಲ್ ಮಂಜೂರು ಮಾಡಿ ಮುಂದಿನ ದಿನಗಳಲ್ಲಿ ಶಂಕುಸ್ಥಾಪನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇವತ್ತು ನಾಗಲಪಡಿಕೆ ತಿಮ್ಮಪ್ಪ 1 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ರಸ್ತೆಯನ್ನು ಶಂಕುಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ಕ್ಯಾತಗಾತಕೆರೆಯಿಂದ ಬುಗುಡೂರು ಕ್ರಾಸ್, ಬೂಪೂರು ಕ್ರಾಸ್ 60 ಲಕ್ಷ ವೆಚ್ಚದಲ್ಲಿ ಕೂಡ ಇವತ್ತು ಗುದ್ದಲು ಪೂಜೆ ನೆರವೇರಿಸಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಪಳವಳ್ಳಿನಲ್ಲಿ ಬಿಕೆಹಳ್ಳಿ ರಸ್ತೆ ಸುಮಾರು 7 ಕಿಲೋಮೀಟ್ರು ಇವತ್ತು ಶಂಕುಸ್ಥಾಪನೆ ನೆರವೇರಿದೆ. ಅದರ ಜೊತೆಯಲ್ಲಿ ಊರಿನ ಉದ್ದಕ್ಕೂ ಕೂಡ ಡ್ರೈನೇಜ್ ಸಿಮೆಂಟ್ ರೋಡ್, ಇನ್ನು ಮುಂದೆ ಅತಿ ಶೀಘ್ರದಲ್ಲಿ ನಬಾರ್ಡ್ನಲ್ಲಿ 4 ಕೋಟಿ ಕಳಿಸಿದ್ದೀವಿ, ಅದು ಕೂಡ ಶೀಘ್ರದಲ್ಲೇ ಅದು ಕೂಡ ಮುಂದುವರೆದಿದೆ. ಅಲ್ಲಿಗೆ ಪಳವಳ್ಳಿ ಬೀಚಲ್ಲಿದ್ದು ಫುಲ್ ಆಗುತ್ತೆ 9 ಕೋಟಿ. ಇನ್ನೊಂದು ರೋಡ್ ಇಲ್ಲಿ ಪಳವಳ್ಳಿಯಿಂದ ಈರಮ್ನಳ್ಳಿಗೆ ಇದೆ, ಅದು ಕೂಡ 1 ಕೋಟಿಗೆ ಮಂಜೂರು ಆಗಿದೆ, ಅದು ಕೂಡ ಇವತ್ತು ಶಂಕುಸ್ಥಾಪನೆ ಆಗಿದೆ. ಇವತ್ತು ಎಲ್ಲ ನಮ್ಮ ಮುಖಂಡರು ಸೋಮಲ ನಾಯಕರು, ನಾರಾಯಣಪ್ಪ, ನರಸಿಂಹಯ್ಯ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಎಲ್ಲ ಲೋಕಲ್ ಲೀಡ್ರು ಕೂಡ 2 ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಇದೇ ರೀತಿ ನಾಗಲಪಡಿಕೆ ಶ್ರೀರಂಗಪುರ ರೋಡ್ ಕೂಡ 50 ಲಕ್ಷದಲ್ಲಿ ಬಿಡಿದ್ರು. ಈ ರೀತಿ ಸಾಕಷ್ಟು ಕೆಲಸಗಳನ್ನು ಆಗಿದೆ. ಟೋಟಲ್ ಇವತ್ತು ತಾಲೂಕಲ್ಲಿ ವಿಜಯಪುರ ಬುಗುಡೂರು ರೋಡ್ ಕೂಡ 5 ಕೋಟಿ ಬಂದಿದೆ. ಇಂಥವೆಲ್ಲ ಸೇರಿ ಒಟ್ಟು ಟೋಟಲ್ 60 ಕೋಟಿ ವೆಚ್ಚದಲ್ಲಿ ಎಲ್ಲ ರೋಡ್ಗಳನ್ನು ಮಂಜೂರಾಗಿದೆ, ಸಮುದಾಯ ಭವನಗಳನ್ನು ಬಿಟ್ಟು. ಇದರ ಜೊತೆಗೆ ಪ್ರೈಮರಿ ಸ್ಕೂಲ್ಗಳು 22 ಶಾಲೆಗಳನ್ನು 3 ಕೋಟಿ ಚಿಲ್ಲರೆ ಮಂಜೂರಾಗಿದೆ. ಒಂದೊಂದು ಪ್ರೈಮರಿ ಶಾಲೆಯ ಬಿಲ್ಡಿಂಗ್ 13, 4 ಬಿಲ್ಡಿಂಗ್ ಹೈಸ್ಕೂಲ್, ಇವು ಕೂಡ ಟೆಂಡರ್ ಆಗಿದೆ. ಎಲ್ಲ ಸೇರಿದರೆ ಇವತ್ತು ಅಪ್ಪಾರ ಭದ್ರ ಯೋಜನೆಯಲ್ಲಿ ಅದರಲ್ಲಿ ಕೂಡ 3 ಕೋಟಿ ರೋಡ್ ಚೆಕ್ ಡ್ಯಾಮ್ ಕೂಡ ಮಂಜೂರಾಗಿದೆ. ಇದರ ಜೊತೆಯಲ್ಲಿ ಕೂಡ ಸಾಕಷ್ಟು ಇವತ್ತು ಮಳೆ ಬಂದು ಭಾಳ ರಸ್ತೆಗಳನ್ನು ಹದಗೆಟ್ಟಿರೋದ್ರಿಂದ ಕೆಲವು ಬ್ರಿಡ್ಜ್ಗಳನ್ನು ರೋಡ್ಗಳನ್ನು ಸರ್ಕಾರಕ್ಕೆ ಪ್ರಪೋಸಲ್ ಕೂಡ ಕಳಿಸಿದೆ. ಇದೆಲ್ಲ ಜೊತೆಗೆ ನಾವು ಇವತ್ತು ಏನು ಕಾಮಗಾರಿಗಳಿದೆ ಭಾಳ ಜರೂರಿಯಿಂದ ಮಾಡ್ತಕ್ಕಂಥ ಕೆಲಸ, ಇದನ್ನು ಇಲ್ಲಿ ಕೆಲವು ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದೆ, ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂದರೆ ಟೆಂಡರ್ ಹಾಕ್ತಾರೆ, 6 ತಿಂಗಳು ಒಂದೊಂದು ಕೆಲಸ ಮಾಡ್ತಾರೆ. ಆ ರೀತಿ ಏನನ್ನು ಮಾಡಿದ್ದೆ ಆದರೆ ಯಾರು ಡಿಲೇ ಮಾಡಿದ್ರೆ ಅವ್ರನ್ನ 100% ಗುಲಾಬಿ ಕಾಯಿ
ಅವರು ಟೆಂಡರ್ ಹಾಕಿ ಭಾಳ ಡಿಲೇ ಮಾಡ್ತಾರೆ ಕೆಲಸ. ಅದರಿಂದ ನಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ, ಕಾಂಟ್ರಾಕ್ಟ್ಗಳಲ್ಲಿ ಬಹಳ ಜರೂರಾಗಿ ಮಾಡಬೇಕು ರೋಡ್ಗಳಲ್ಲಿ ಹದಗೆಟ್ಟು. ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ JDS ಪಕ್ಷದಿಂದ ಬೇಸತ್ತು ಹಲವಾರು ಕಾರ್ಯಕರ್ತರು ಕಾಂಗ್ರೆಸ್ಗೆ ಬಂದಿದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ HV ವೆಂಕಟೇಶ್ ಅವರಿಗೆ ಬೆಂಬಲಿತರಾಗಿ ಜೈಕಾರ ಕೂಗಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ತಾಳೆಮರದಳ್ಳಿ ನರಸಿಂಹಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HV ವೆಂಕಟೇಶ್, BK ಹಳ್ಳಿ ಗೋಪಾಲಪ್ಪ, ಕಟ್ಟೆ ಹನುಮಂತಪ್ಪ, ನಾರಾಯಣಪ್ಪ, ಗೋಪಾಲ್ ಶೆಟ್ಟಿಯಾರ್, ನಾಗಪ್ಪ, ಪವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜ್ಯೋತಿ, ರಾಜೇಶ್ ತೆಂಗಿನಕಾಯಿ ರವಿ, ಅಭಿಯಂತರರಾದ ಅನಿಲ್ ಕುಮಾರ್, ಸುರೇಶ್ ಬಸವಲಿಂಗಪ್ಪ, ಕಾಂಟ್ರಾಕ್ಟರ್ ನರಸಿಂಹರೆಡ್ಡಿ, ಸುಬ್ಬರಾಯಪ್ಪ ಮತ್ತಿತರರು ಹಾಜರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಎಲ್ಲ ಪತ್ರಿಕಾ ಪ್ರತಿನಿಧಿಗಳು, ಭಾನುವಾರ ಕೂಡ ಕೆಂಚಮ್ಮನಹಳ್ಳಿ ಬದನಕಲ್ಲು ದಾಸಲ್ಕೊಂಟೆ ಆ ಏರಿಯಾದಲ್ಲೂ ಕೂಡ ಸುಮಾರು ರೋಡ್ಗಳಿವೆ, ಶಾಲಾ ಬಿಲ್ಡಿಂಗ್ಗಳಿವೆ, ಸಮುದಾಯ ಭವನಗಳಿವೆ, ಅವು ಕೂಡ ಶಂಕುಸ್ಥಾಪನೆ ಮಾಡ್ತೀವಿ. ಅದರಿಂದ ನೀವೆಲ್ಲರೂ ಕೂಡ ದಯವಿಟ್ಟು ಬರಬೇಕು. ಈಗಾಗಲೇ JJM ಸುಮಾರು ಟೆಂಡರ್ ಆಗಿದೆ, ಸುಮಾರು 15-20 ಹಳ್ಳಿಗಳಲ್ಲಿ ಕೆಲಸ ನಡೀತಾ ಇದೆ. ಇನ್ನು ಮಿಕ್ಕಿದ್ದು ಕೂಡ ಭಾಳ ಜರೂರಿಯಿಂದ ತಾಲೂಕಾದ್ಯಂತ ಕೂಡ ಒಂದು ಹಳ್ಳಿ ಬಿಡದಂತೆ JJM ಕೂಡ ಮನೆ ಮನೆಗೆ ನಲ್ಲಿ ಕೊಡ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಈ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅನ್ನೋ ಮಾತನಾಡಲಿ. ಏನು ಈ ಕಾಮಗಾರಿಗಳಿಗೆ ಬಹಳ ಜರೂರಿಯಿಂದ ಮಾಡ್ತಕ್ಕಂಥ ಕೆಲಸ, ಇದನ್ನು ಇಲ್ಲಿ ಕೆಲವು ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದೆ. ನಾನು ಅವರಲ್ಲೇ ರಿಕ್ವೆಸ್ಟ್ ಮಾಡೋದು ಏನಂದರೆ ಟೆಂಡರ್ ಹಾಕ್ತಾರೆ, 6 ತಿಂಗಳು ಒಂದೊಂದು ಕೆಲಸ ಮಾಡ್ತಾರೆ. ಆ ರೀತಿ ಏನನ್ನು ಮಾಡಿದ್ದೆ ಆದರೆ ಯಾರು ಡಿಲೇ ಮಾಡಿದ್ರೆ ಅವ್ರನ್ನ 100% ಇಲ್ಲಾಗಿ. ಅದರಿಂದ ನಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ, ಕಾಂಟ್ರಾಕ್ಟ್ಗಳಲ್ಲಿ ಬಹಳ ಜರೂರಾಗಿ ಮಾಡಬೇಕು ರೋಡ್ಗಳಲ್ಲಿ ಹದಗೆಟ್ಟು. ಮಾತು ಉಳಿಸ್ಕೊಂಡು ಹೊಳವಳ್ಳಿ BK ಹಳ್ಳಿ ರಸ್ತೆ ಆಗಿರ್ಬೋದು, ಹೊಳವಳ್ಳಿ ಹಂಸಾಗರ ರಸ್ತೆ ಆಗಿರ್ಬೋದು, ಹೊಳವಳ್ಳಿ ವಿನಮ್ಮಹಳ್ಳಿ ರಸ್ತೆ ಆಗಿರ್ಬೋದು, ಕ್ಯಾತ್ಕಂಕರೆ ಉಪ್ಪು ಕ್ರಾಸ್ ರಸ್ತೆ ಆಗಿರ್ಬೋದು, ತಿಮ್ಮಹಳ್ಳಿ ನಾಗಮಡಿಕೆ ರಸ್ತೆ ಆಗಿರ್ಬೋದು, ಇಲ್ಲಿ ಶಂಕುಸ್ಥಾಪನೆ ಮಾಡೋದು ನಿಮ್ಮ ಕನ್ನಡದಲ್ಲಿ ಇದೆ. ಇದ್ರ ಜೊತೆಗೆ ಈಗಾಗಲೇ ಅವರು ಇನ್ನೂ ಕೆಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ, ಇನ್ನೂ ಹೆಚ್ಚಿನ ಯೋಜನೆಗಳನ್ನ ತರೋದಕ್ಕೆ ಕಾಲಾವಕಾಶ ಕಡಿಮೆ ಇದೆ. ಅದನ್ನ ಅವರು ಕಂಟ್ರಾಕ್ಟ್ಗಳಲ್ಲಿ ಇಟ್ಟಿಗೆ ವಿನಂತಿ ಮಾಡ್ತೀನಿ. ರಸ್ತೆಗಳು ಬಹಳ ಹದಗೆಟ್ಟಿದ್ದಾವೆ, ಅವರು ಲೋಕಲ್ ನಮ್ಮ ಸರಿಯಲ್ಲಿ ಆಗಿರೋದ್ರಿಂದ ಬೇಗ ರಸ್ತೆ ಕಾಮಗಾರಿಯನ್ನು ಮುಂದೂ ಕೈಗೆತ್ತಿಕೊಂಡು ರಸ್ತೆ ಕಾಮಗಾರಿ ಮುಗಿಸ್ಕೊಡ್ಬೇಕಂತ ಅವ್ರಿಗೆ ವಿನಂತಿ ಮಾಡ್ತಾ ಪತ್ರಿಕೆಲ್ಲ ಹೊಣೆಗಾರಿಕೆ ಜವಾಬ್ದಾರಿ ಪತ್ರಿಕಾ ಮಾಧ್ಯಮದವರ ಮೇಲೆ ಇದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಯಾಕೆಂದರೆ ಭಾಳ ಉತ್ಸಾಹದಿಂದ ಎಲ್ಲ ಬೆಳಗ್ಗೆಲ್ಲ ಇಲ್ಲೇವರೆಗೂ ನಮ್ಮ ಜೊತೆ ಪ್ರವಾಸ ಮಾಡಿದ್ದೀರಾ, ನೋಡಿದ್ದೀರಾ ಕಣ್ಣಲ್ಲಿ ಇರೋ ಸತ್ಯವನ್ನು. ತಾವು ಜೆಡಿಎಸ್ನಿಂದ ಕಾಂಗ್ರೆಸ್ ಸೇರ್ತಾ ಇದ್ದೀವಿ. ಯಾರ್ಯಾರು ಸೇರಿದ್ರು ಅವ್ರ ಹೆಸರು ಹೇಳಿ. ನರೇಶ್, ಬಾಬು, ರಾಮಂಜಿ, JDS ತೊರೆದು ಕಾಂಗ್ರೆಸ್ ಸೇರಕ್ಕೆ ಕಾರಣ ಏನು? JDS ತೊರೆದು ಕಾಂಗ್ರೆಸ್ ಸೇರ್ಲಿಕ್ಕೆ ಕಾರಣ ಏನು? ಕಾರಣ ಏನು? ನಮ್ಮವರು ಅಭಿಮಾನ ಜಾಸ್ತಿ, ಅಣ್ಣವರು ಒಳ್ಳೆ ಕೆಲಸ ಮಾಡ್ತಾರ ಸೇರ್ತಾ ಇದೀವಿ. ಒಳ್ಳೆ ಅದಕ್ಕೆ ಯೂತ್ ಗೆ ಇವರು ಜಾಸ್ತಿ ಇದು ಒಳ್ಳೇದಂತ ಆಗುತ್ತಂತ ನಾವು ಇದರಿಂದ ಸೇರಿಸ್ತಾ ಇದೀವಿ.